ಇದು ಪೂರ್ವ ವಲಯದ ಗ್ರೌಂಡ್ ರಿಪೋರ್ಟ್ ಇನ್ನು ಬೊಮ್ಮನಹಳ್ಳಿ ವಲಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಆತಂಕ ಇದ್ದೇ ಇದೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಒಟ್ಟು ಸೋಂಕಿತರು ಬೊಮ್ಮನಹಳ್ಳಿ ವಲಯದಲ್ಲಿ 1981 ಹತ್ತತ್ರ ಬಂತು 2000 ಕ್ಕೆ ಸಾವಿನ ಸಂಖ್ಯೆ 39 ಆಗಿದೆ ಅಲ್ಲಿನ ಸಕ್ರಿಯ ಕೇಸ್ಗಳು ನೋಡಿ 1378 ಅಂದ್ರೆ ಓವರ್ಆಲ್ 8 ವಲಯಗಳ ಪೈಕಿ ಶೇಕಡಾ 10 ರಷ್ಟು ಪಾಲು ಇದೆ ಬೊಮ್ಮನಹಳ್ಳಿ ವಲಯ ಹೊಂದಿದೆ ಸುರೇಶ್ ಕುಮಾರ್ ಅವರ ಉಸ್ತುವಾರಿಯಲ್ಲಿ ಈ ಬೊಮ್ಮನಹಳ್ಳಿ ವಲಯ ಇದೆ 15 ವಾರ್ಡ್ಗಳು ಎರಡು ವಿಧಾನಸಭಾ ಕ್ಷೇತ್ರ ಸಂಖ್ಯೆ 1989 ಕರೋನಾದಿಂದ ಸಾವನ್ನಪ್ಪಿರುವವರ ಸಂಖ್ಯೆ 39 ಇದು ನಿಮ್ಮೆಲ್ಲರ ಗಮನಕ್ಕೆ ಬೊಮ್ಮನಹಳ್ಳಿಯ ಗ್ರೌಂಡ್ ರಿಪೋರ್ಟ್ ನನ್ನ ಸಹೋದ್ಯೋಗಿ ಶರಣು ಹಂಪಿ ಅಲ್ಲಿಂದ ಕೊಟ್ಟಿದ್ದಾರೆ ಓಟಿಯು ಶರಣು ಗೋ ಅಹೆಡ್ ಬೆಂಗಳೂರಿನಲ್ಲಿ ಕರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಳೆದ ಒಂದು ವಾರದಿಂದ ಅಂತೂ ಬೆಂಗಳೂರಿನಲ್ಲಿ ಪ್ರತಿದಿನ 2000 ಕಂಪಲ್ಸರಿ ಅನ್ನೋ ರೀತಿ ಆಗಿದೆ ನಿನ್ನೆ ಅಷ್ಟೇ ಮಾತ್ರ 1500 ಪ್ರಕರಣ ದಾಖಲಾಗಿರೋದು ಬೆಂಗಳೂರಿನಲ್ಲಿ ಒಟ್ಟು 8 ವಲಯಗಳಲ್ಲಿ ಯಾವ ಯಾವ ಪರಿಸ್ಥಿತಿ ಇದೆ ಹೇಗಿದೆ ಅನ್ನೋದನ್ನ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮೂಲಕ ಮಾಹಿತಿಯನ್ನ ನೀಡತಾ ಇದೆ ಅದು ಸ್ಟ್ರಿಕ್ಟ್ ಆಗಿ ಯಾಕಂದ್ರೆ ನಾವೀಗ ಬೆಂಗಳೂರಿನ ಬೊಮ್ಮನಹಳ್ಳಿ ವಲಯದಲ್ಲಿ ಇದ್ದೇವೆ ಬೊಮ್ಮನಹಳ್ಳಿ ವಲಯ ಸಚಿವ ಸುರೇಶ್ ಕುಮಾರ್ ವ್ಯಾಪ್ತಿಯಲ್ಲಿ ಬರುವಂತ ವಲಯ ಈ ವಲಯದಲ್ಲಿ 733 ಸಕ್ರಿಯ ಪ್ರಕರಣಗಳಿದ್ದಾವೆ 15 ವಾರ್ಡ್ಗಳಲ್ಲಿ ಬೊಮ್ಮನಹಳ್ಳಿ ವಲಯದಲ್ಲಿ ಬರುವಂತ 15 ವಾರ್ಡ್ಗಳಲ್ಲಿ ಕರೋನಾ ಕೇಸಸ್ ಜಾಸ್ತಿ ಇದೆ ಕಳೆದ 10 ದಿನಗಳಲ್ಲಿ 204 ಪ್ರಕರಣಗಳು ದಾಖಲಾಗ್ತದೆ ಇನ್ನು ಕಳೆದ 24 ಗಂಟೆಯಲ್ಲಿ 24 ಅವರ್ಸ್ ಅಲ್ಲಿ ಶೇಕಡಾ 10 ರಷ್ಟು ಕರೋನಾ ಕೇಸ್ ದಾಖಲಾಗ್ತದೆ ಇನ್ನು ಮಂಗಂಪಾಳ್ಯದಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿರೋದು ಇಂಥ ಸಿಚುಯೇಷನ್ ಅಲ್ಲೂ ಕೂಡ ಲಾಕ್ ಡೌನ್ ಇದ್ದರೂ ಕೂಡ ಜನ ಓಡಾಟ ಏನು ಕಡಿಮೆ ಏನಿಲ್ಲ ವೆಹಿಕಲ್ಗಳ ಮೂಮೆಂಟ್ ಇದೆ ಜನರು ಓಡಾಡ್ತಾ ಇದ್ದಾರೆ ಆದರೆ ಒಂದು ಸಮಾಧಾನದ ವಿಷಯ ಅಂದರೆ ಮಾಸ್ಕ್ಗಳನ್ನು ಹಾಕೋತಿದ್ದಾರೆ ಮ್ಯಾಕ್ಸಿಮಮ್ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಆದರೆ ಬೊಮ್ಮನಹಳ್ಳಿಯಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಬೆಂಗಳೂರು ಸೌತ್ಗೆ ಕಂಪೇರ್ ಮಾಡಿದ್ರೆ ಬೊಮ್ಮನಹಳ್ಳಿ ಕಡಿಮೆ ಆದರೆ ಇದು ಕೂಡ ಇಲ್ಲೂ ಕೂಡ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶರಣು ಹಂಪಿ ನ್ಯೂಸ್ 18 ಕನ್ನಡ ಓಕೆ ಯಲಹಂಕ ಭಾಗದಿ ಯಲಹಂಕ ಕಡೆ ಹೋಗಬೇಕು ನನ್ನ ಸಹೋದ್ಯೋಗಿ ನವೀನ್ ಕೂಡ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೂಡ ರೆಡಿಯಾಗಿದ್ದಾರೆ ನಿಮಗೆ ತೋರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ ಏನು ಬೆಂಗಳೂರು ಕೊರೋನಾದಿಂದಾಗಿ ತತ್ತರಿಸಿ ಹೋಗಿದೆ ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅಷ್ಟ ದಿಕ್ಪಾಲಕರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಅಷ್ಟ ದಿಕ್ಪಾಲಕರಲ್ಲಿ ಒಂದು ಭಾಗ ಆಗಿರ್ತಕ್ಕಂಥದ್ದು ಯಲಹಂಕ ಯಲಹಂಕ ಬೆಂಗಳೂರಿನ ಪ್ರಮುಖ ಭಾಗ ಕೆಂಪೇಗೌಡರ ಉಗಮ ಸ್ಥಾನ ಮತ್ತೆ ಕೆಂಪೇಗೌಡರ ನಾಡಪ್ರಭುಗಳ ಒಂದು ಜನ್ಮಸ್ಥಾನ ಇದು ಸೊ ಕೆಂಪೇಗೌಡರ ವಾರ್ಡ್ ನಂಬರ್ 1 ಅಲ್ಲಿ ಇದೀವಿ ನಾವು ಹಾಗೆ ನಾವು ವಿಜುವಲ್ಸ್ ಅಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀವಿ ಹಾಗೆ ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಹೋಗ್ತಾ ಇದೀವಿ ನಾವು ಸೊ ವಾರ್ಡ್ 1 ಅಲ್ಲಿ ಇದೀವಿ ನಾವು ಇವಾಗ ಸೊ ನಾವು ಹಾಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತಾ ಇದೀವಿ ಕೆಂಪೇಗೌಡ ವಾರ್ಡ್ ನಂಬರ್ 1 ಅಲ್ಲಿ ಇದೀವಿ ಸೊ ಬೆಂಗಳೂರಿನ ಒಂದು ಪ್ರಮುಖ ಭಾಗ ಅಂತ ಹೇಳಿದ್ರೆ ಯಲಹಂಕ ಯಲಹಂಕದ ಒಂದು ನಾಡಪ್ರಭುಗಳ ದೇಶದಲ್ಲಿ ಒಂದು ವಾರ್ಡ್ ನಲ್ಲಿ ಸೊ 11 ವಾರ್ಡ್ಗಳು ಬರುತ್ತೆ ಯಲಹಂಕ ಝೋನ್ಗೆ ಸಂಬಂಧಪಟ್ಟಂಗೆ ಯಲಹಂಕ ಝೋನ್ ನಲ್ಲಿ 378 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಇದುವರೆಗೂ ಕೊರೋನಾಗೆ ಏನು ಅಂತ ರೀತಿಯಾದಂತ ನೆಲೆ ಇಲ್ಲ ಕೊರೋನಾದಿಂದಾಗಿ ಒಂದಿಷ್ಟು ಜನರು ಜಾಗೃತವಾಗಿದ್ದಾರೆ ಅಂತ ಹೇಳಿದ್ರು ಮಾಸ್ಕ್ಗಳನ್ನಾಗದೆ ಒಂದು ಸಾಮಾಜಿಕ ಅಂತರಗಳನ್ನ ಕಾಯ್ಕೊಳ್ಳದೆ ಸಾಕಷ್ಟು ಒಂದು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇರೋದು ನಾವು ಇವಾಗಲೇ ತೋರಿಸ್ತಾ ಹೋಗ್ತಾ ಇದೀವಿ ಯಲಹಂಕದ ಪ್ರಮುಖ ಬೀದಿ ಇದು ಸೊ ಇದೇ ರಸ್ತೆಯಲ್ಲಿ ಯಲಹಂಕ ಗೌರ್ಮೆಂಟ್ ಆಸ್ಪತ್ರೆ ಸಹ ಇದೆ ಸೊ ಹಾಗೇನಿದೆ ಯಲಹಂಕ ಒಂದು ಬಂದು ಕೊರೋನಾಗೆ ಒಂದು ಭದ್ರ ನೆಲೆ ಇಲ್ಲ ಸೊ ಹಾಗಾಗಿ ಕೊರೋನಾಗೆ ಒಂದು ನಿಗ್ರಹದಲ್ಲಿ ಒಂದು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಹಾಗೆ ಮಾಸ್ಕ್ ಡ್ರೈವ್ ಅನ್ನ ಒಂದು ಕೈಗೊಂಡಿರತಕ್ಕಂಥದ್ದು ಮಾಸ್ಕ್ ಡ್ರೈವ್ ಮುಖಾಂತರ ಸುಮಾರು ಇದುವರೆಗೂ 900,000 ಒಂದು ಫೈನ್ ಅನ್ನ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು 900,000 ಫೈನ್ ನಲ್ಲಿ ಸೊ ಹೀಗೆ ಜನಗಳು ಒಂದು ಯಾವುದೇ ಒಂದು ಬೇಕಾಬಿಟ್ಟಿಯಾಗಿ ಓಡಾಡೋಂಗಿಲ್ಲ ಸೊ ಒಂದು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು ಎರಡು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎರಡು ವಿಧಾನಸಭಾ ಕ್ಷೇತ್ರಗಳ ಮುಖಾಂತರ ಸೊ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ 11 ಬಿಬಿಎಂಪಿ ವಾರ್ಡ್ ಜೊತೆಗೆ ಒಂದಿಷ್ಟು ನಗರ ಪ್ರದೇಶದ ಜೊತೆಗೆ ಒಂದಿಷ್ಟು ಗ್ರಾಮಾಂತರ ಪ್ರದೇಶ ಸಹ ಬರೋದ್ರಿಂದ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿರ್ತದೆ ಯಲಹಂಕ ಎಸ್ ಆರ್ ವಿಶ್ವನಾಥ್ ಅವರನ್ನ ಒಂದು ಅಷ್ಟದಿಕ್ಪಾಲಕರ ಲಿಸ್ಟಲ್ಲಿ ಯಲಹಂಕ ಭಾಗಕ್ಕೆ ಅವರನ್ನ ನೇಮಕ ಮಾಡಿದಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ ಮನೆ ಮನೆಗೆ ಬೂತ್ ಸರ್ವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗೇನೆ ಮನೆಗಳಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ತಪಾಸಣೆ ಥರ್ಮಲ್ ಸ್ಕ್ರೀನಿಂಗ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ತಪಾಸಣೆಗಳನ್ನು ಮಾಡಿ ಅದರ ವರದಿಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತದ್ದು ಸೊ ಯಾಕೆಂದ್ರೆ ಬೂತ್ ಮಟ್ಟದಲ್ಲಿ ನಿನ್ನೆ ನನ್ನ ಬೂತ್ ಮತ್ತು ನನ್ನ ವಾರ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ಸೊ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡು ಸಾಕಷ್ಟು ಒಂದು ಕೊರೋನಾಕ್ಕೆ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಯಲಹಂಕ ಬಿಬಿಎಂಪಿ ವಲಯವನ್ನು ಹೊರತುಪಡಿಸಿದ್ರೆ
ಇದ್ದಾರೆ. ಸೊ ಹೊರಭಾಗದಲ್ಲಿ ಒಂದಿಷ್ಟು ಗ್ರಾಮಾಂತರ ಭಾಗದಲ್ಲಿ ಇದುವರೆಗೂ ಸಂಭವಿಸತಕ್ಕಂಥದ್ದು 130ರಷ್ಟು ಪ್ರಕರಣಗಳು ಅಷ್ಟೇ. ಅದಾದ ನಂತರದಲ್ಲಿ 4 ಸಾವುಗಳು ಸಂಭವಿಸಿದೆ. ನೋಡಲ್ ಆಫೀಸರ್ನ ನೇಮಕ ಮಾಡಿದಂಥ ನಂತರದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಒಂದು ಅವರ ಕಾರ್ಯಕರ್ತರು ಮತ್ತು ಒಂದು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ತಂಡಗಳ ರಚನೆ ಮಾಡಿ ಗ್ರಾಮ ಗ್ರಾಮಗಳಿಗೂ ಸಹ ಭೇಟಿ ನೀಡಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳ ಮುಖಾಂತರ ಒಂದಿಷ್ಟು ಸಾಕಷ್ಟು ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಎಲ್ಲಾ ಅಂಗವನ್ನು ಕೊರೋನಾ ಮುಕ್ತವಾಗಿ ಮಾಡಬೇಕು ಅನ್ನುವಂಥ ಒಂದಿಟ್ಟಿನಲ್ಲಿ ಸಾಕಷ್ಟು ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಜನರು ಸಹ ಒಂದಿಷ್ಟು ಅವೇರ್ ಆಗಬೇಕಾಗುತ್ತೆ. ಜನರು ಸಹ ಒಂದಿಷ್ಟು ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ಎಷ್ಟೇ ಕ್ರಮಗಳನ್ನು ಕೈಗೊಂಡರೂ ಸಹ ಜನಗಳು ಅವೇರ್ ಆಗದೇ ಇದ್ದು ಕೊರೋನಾವನ್ನು ನಿಗ್ರಹ ಮಾಡೋದಕ್ಕೆ ಸಾಕು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ನವೀನ್, ನ್ಯೂಸ್ 18 ಕನ್ನಡ, ಯಲಹಂಕ.